ಸೊ ಖಾತೆ ಹಂಚಿಕೆ ವಿಚಾರದಲ್ಲಿ ವಲಸಿಗರ ಶಾಸಕರ ಅಸಮಾಧಾನ ಬಹಿರಂಗವಾಗಿದೆ. ಸಿಎಂ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ ಅಂತ ಪರಿಭಾವಿಸಿದ್ರು ಕೂಡ ಸಂಪುಟ ಸಭೆಯಲ್ಲಿ ಅದೆಲ್ಲವೂ ಕೂಡ ಗೋಚರ ಆಯ್ತು. ಏನಾಯ್ತು ಬೆಳಗ್ಗೆಯಿಂದಲೂ ಕೂಡ ಅವರು ಇವರು ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಅಶೋಕ್ ಅವರು, ಬೊಮ್ಮಾಯಿ ಅವರೆಲ್ಲ ಸಮಾಧಾನ ಪಡಿಸಿದ್ರು. ಮಧ್ಯಾಹ್ನ ಮಾಧ್ಯಮಗಳಿಗೂ ಬಂದ್ಬಿಟ್ರು, ಎಲ್ಲವೂ ಕೂಡ ಸಮಾಧಾನ ಆಗಿದೆ. ಸೊ ಮುಖ್ಯಮಂತ್ರಿ ಏನ್ ಕೊಟ್ಟಿದ್ರು ಅದನ್ನ ತಗೊಂಡು ನಿಭಾಯಿಸ್ತೀವಿ ಅಂತ ಅಂದಿದ್ರು. ಅದಾದ್ಮೇಲೆ 4:30 ಸಂಪುಟ ಸಭೆ ಆರಂಭವಾಯಿತು, ಬರಲೇ ಇಲ್ಲ. ಮಾಧುಸ್ವಾಮಿ ಅವರು, ಸುಧಾಕರ್ ಅವರು, ಎಂ ಟಿ ನಾಗರಾಜ್ ಮತ್ತು ಗೋಪಾಲಯ್ಯ ಅವರು ಗೈರಾಜರಾಗ್ಬಿಟ್ರು. ಹಾಗಾಗಿ ಅಶೋಕ್ ಅವರು ಆಚೆ ಬಂದ್ಬಿಟ್ಟು ಫೋನ್ ಮಾಡಿ, ನೀವು ಬರ್ತೀನಿ ಅಂತ ಒಪ್ಕೊಂಡಿದ್ರಿ ತಾನೆ, ಈಗ ಯಾಕೆ ಬರ್ತಾ ಇಲ್ಲ, ಬರಬೇಕು ನೀವು ಅಂತ ಗರಂ ಆದರು. ಆಮೇಲೆ ಯಾರು ಕೂಡ ಅದಕ್ಕೆ ಡೋಂಟ್ ಕೇರ್ ಅಂದರು. ಇನ್ನು ಸಚಿವ ಸುಧಾಕರ್ ಅವರಂತೂ ಇವತ್ತು ಮನೆಯಿಂದ ಆಚೆನೇ ಬರಲಿಲ್ಲ. ಅವರು ಮುಖ್ಯಮಂತ್ರಿಗಳ ಎದುರು ಎಂ ಟಿ ಬಿ ನಾಗರಾಜ್ ಅವರು, ಎಲ್ಲರಿಗೂ ಎಣ್ಣೆ ಕುಡಿಸೋ ಪಾಪದ ಖಾತೆ ನಂಗೆ ಬೇಡ, ವಸತಿ ಖಾತೆ ಸಿಕ್ಕಿದ್ರೆ ಒಂದಿಷ್ಟು ಸೈಟ್ ಕೊಡೋ ಕೆಲಸ, ಮನೆ ಕಟ್ಸ್ಕೊಡೋ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಇನ್ನೊಂದು ಶಪಥ ಕೂಡ ಮಾಡ್ಕೊಂಡಿದ್ದಾರೆ, ಹೊಸ ಖಾತೆ ಸಿಗೋವರೆಗೂ ವಿಧಾನಸೌಧಕ್ಕೆ ನಾನು ಬರಲ್ಲ, ಕಾರು ಬಳಸಲ್ಲ ಸರ್ಕಾರಿ ಕಾರನ್ನ ಅಂತ ಹೇಳಿದ್ದಾರೆ. ಇನ್ನಿಬ್ಬರು ವಲಸಿಗ ಶಾಸಕ ಗೋಪಾಲಯ್ಯ ಮತ್ತು ನಾರಾಯಣಗೌಡರು, ನಾವೇನ್ ತಪ್ಪು ಮಾಡಿದ್ದೀವಿ, ನಮ್ಮ ಖಾತೆ ಯಾಕೆ ಬದಲಾವಣೆ ಮಾಡಿದ್ರು, ಯಾಕಂತ ಗೊತ್ತಿಲ್ಲ ಅಂತ ಅವರು ಬೇಸರ ವ್ಯಕ್ತಪಡಿಸಿದರು. ನಾನು ವಸತಿ ಖಾತೆನಲ್ಲಿ ಸಚಿವನಾಗಿದ್ದೆ. ಅಲ್ಲಿ ಏನೋ ಬಡವ್ರಿಗೆ ಮನೆ ಕೊಡೋದು, ಸೈಟ್ ಕೊಡೋದು, ಮನೆ ಕಟ್ಕೊಡೋದು, ಇಂಥ ಕಾರ್ಯಕ್ರಮಗಳು ಕೊಡೋದು ಇದ್ದವು. ಅದಕ್ಕೆ ರಾಜೀನಾಮೆ ಕೊಟ್ಟು ಬಂದೆ. ಈಗ ನಮಗೆ ಅಬಕಾರಿ ಕೊಟ್ಟಿದ್ದಾರೆ. ಅಬಕಾರಿನಲ್ಲಿ ಮಾಡೋವಂಥ ಕೆಲಸ ಏನಿದೆ? ಅದರಿಂದ ನಾನು ಆ ಖಾತೆಯನ್ನು ಬೇಡ ನನಗೆ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೀನಿ. ನಮ್ಮ 4-5 ಜನಕ್ಕೆ ಈ ತರ ಇದಾಗಿದೆ. ನನ್ನ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಇಡೀ ರಾಜ್ಯದಾದ್ಯಂತ ಸುತ್ತಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದನ್ನ ನಾವೇನು ತಪ್ಪು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಕೇಳ್ತೇವೆ. ಯಾವುದೇ ತರದ ಹೆಸರಾಳು ಮಾಡ್ಕೊಳ್ಳುವಂತ ಕೆಲಸಗಳನ್ನ ನಾವು ಮಾಡಿಲ್ಲ. ಅಧಿಕಾರಿಗಳಿಗೆ ಆ ಸಂದರ್ಭದಲ್ಲಿ ಹಗಲು ರಾತ್ರಿ ನಿದ್ದೆ ಗಿಡಿಸಿ ಕೆಲಸಗಳನ್ನ ತಗೊಂಡಿದ್ದೀವಿ. ಅದಕ್ಕೆ ಅಭಿನಂದನೆ. ಮುಖ್ಯಮಂತ್ರಿಗಳಾದ್ರೂ ಚರ್ಚೆ ಮೈತ್ರಿ ಸರ್ಕಾರದ ಸೀನ್ ನೆನಪಾಗುತ್ತೆ ಸರ್. ಏನಾಯ್ತು ಗೊತ್ತಾಯ್ಕ? ಮೂಲ ನಿವಾಸಿ ವರ್ಸಸ್ ವಲಸಿಗರ ಪಟ್ಟಿಯನ್ನು ನೋಡೋದಾದ್ರೆ ಮೂಲ ನಿವಾಸಿಗಳದ್ದು ಫುಲ್ ಲಾಭ ಆದಂಗಿದೆ. ಯಾರೋ ಒಂದೆರಡು ಕೇಸ್ ಬಿಟ್ಬಿಟ್ರೆ ಚೂರು ಏರ್ಪೇರಾಗಿದೆ. ವಲಸಿಗರಿಗೆ ಫುಲ್ ನಷ್ಟ ಆದಂಗಿದೆ. ಅಂದ್ರೆ ಅರ್ಥ, ಈ ಮೂಲ ನಿವಾಸಿಗಳು ಮತ್ತು ಮೂಲ ನಿವಾಸಿಗಳು ವಲಸಿಗರ ಮಧ್ಯೆ ಹೆಂಗಾಗೋಗಿದೆ ಈಗ ಅಂತ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಏನಾದ್ರು ನನ್ನನ್ನು ನೀವು ಡಿಮಾಂಡ್ ಮಾಡಿದ್ರೆ ಹೇಳಿ ಸರ್. ಈ ಆರ್ತಿ ತಟ್ಟೆಗೆ ಹಾಕೋ ಚಿಲ್ಲರೆ ಕಾಸನ್ನು ವಲಸಿಗರು ಕೊಟ್ಟಂಗಿದೆ. ಅದು ಅರ್ಚಕರಿಗೆ ಸಿಗೋ ರೀತಿಯಲ್ಲಿ ಹುಂಡಿ ಇದೆಯಲ್ಲ, ಹುಂಡಿ ದೇವಸ್ಥಾನ ಟ್ರಸ್ಟಿಗೆ. ಏಯ್ ಹುಂಡಿ ರೀ, ಹುಂಡಿ ಅದೇ ಸರ್ ಟ್ರಸ್ಟಿಗೆ. ಹುಂಡಿ ಅದು ಮೂಲದಲ್ಲೇ ಉಳ್ಕೊಂಬಿಟ್ಟಿದೆ. ಬಟ್ ಈ ಹುಂಡಿ ಮತ್ತು ದೇವಸ್ಥಾನ ಸ್ಥಾಪನೆಗೇನೆ ಈ ತಟ್ಟೆ ಜನನೇ ಬಂದಿದ್ದು ಅನ್ನೋದನ್ನು ಬಿಟ್ಬಿಟ್ಟಿದ್ದಾರೆ ಅವರಿಂದನೇ ಅಂತಲೇ ಮರೆತು. ಸರಳ, ಈ ಹೊರಕ್ಕೆ ಬಂದು ಮಂತ್ರಿಗಳಾಗಬೇಕು ಅನ್ನೋ ಏಕೈಕ ಆಸೆಯಿಂದನೋ ಡ್ಯಾಶ್ ಡ್ಯಾಶಿಂದನೋ ಹೊರಕ್ಕೆ ಬಂದು ರೀಎಲೆಕ್ಟ್ ಆಗಿ ಬಂದಿರೋ ಇವರೆಲ್ಲರೂ. ನೀವು ಯಾರನ್ನು ಕೇಳಿ ರಾಜೀನಾಮೆ ಕೊಟ್ಟ್ರಿ ಅಥವಾ ಯಾರನ್ನ ಕೇಳಿ ರೀಎಲೆಕ್ಟ್ ಆದ್ರಿ ಜನ ಮಾಡಿದ್ದಾರೆ ನಿಮ್ಮನ್ನು? ನೀವು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ ಯಡಿಯೂರಪ್ಪನವ್ರ ಜೊತೆನೋ, ನಿಮ್ಮ ಬಿ ಜೆ ಪಿ ಜೊತೆನೋ ಅನ್ನೋದು ನಮಗೇನು ಗೊತ್ತರಪ್ಪ? ಅದನ್ನು ಹೇಳಿದರೆ ನೀವು ಹೇಳೋವಾಗ ಏನು ಹೇಳಿರ್ಬೋದು? ಮಂತ್ರಿ ಮಾಡಬೇಕು ಸರ್, ಮಾಡ್ತೀನಿ ಬರ ಮಂತ್ರಿ ನಿನ್ನ ಅಂತ ಅಂದಿರ್ತಾರೆ. ಮಂತ್ರಿ ಮಾಡಿದ್ದಾರೆ, ಖಾತೆನೂ ಅಗ್ರಿಮೆಂಟ್ ಅಲ್ಲಿ ಸೇರಿಸ್ಕೋಬೇಕಾಗಿತ್ತು ತಾನೇ. ಎಮರ್ಜೆನ್ಸಿ ಇರಲಿ ಅಂತ ಕಂದಾಯ ಇಲಾಖೆ ಟೈಪ್ ಕಂದಾಯದ ಪತ್ರದಲ್ಲಿ ಏನ್ ಮಾಡ್ತೀರಿ? ಪಿತ್ರಾರ್ಜಿತ ಆಸ್ತಿ ಆದ್ರೆ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಳು, ಅಜ್ಜ ಅಜ್ಜಿ ಎಲ್ಲರದ್ದು ಸೈನಾಕ್ಸಲ್ವಾ? ರಿಸ್ಕ್ ಬೇಡ, ನಾಳೆ ಬಂದ್ಬಿಟ್ರೆ ಕೇಸು ಅಂತ. ಹೌದು, ಹಂಗೆ ನೀವು ಕರೆಕ್ಟ್ ಆಗಿ ಹಾಕೋಬೇಕು ತಾನೆ ಅಗ್ರಿಮೆಂಟ್ಗೆ. ಯಾವ ಖಾತೆ ಅನ್ನೋದನ್ನ, ಖಾತೆ ಯಾವುದು, ಸಮಯ ಎಷ್ಟು, ಹಾಕಿಸ್ಕೋಬೇಕು ತಾನೆ. ನೀವು ಅಗ್ರಿಮೆಂಟ್ ಕರೆಕ್ಟ್ ಆಗಿ ಮಾಡಿಲ್ಲ, ಸಮಸ್ಯೆ ಅಲ್ಲಿ. ಅದಕ್ಕೆ ಹಿಂಗೆ ಪ್ರಾಬ್ಲಮ್ಮು. ಇನ್ನು ಬಿ ಜೆ ಪಿ ಅವ್ರದ್ದು, ಅವ್ರ ಅಧಿಕಾರಕ್ಕೆ ಬಂದಾಯ್ತು, ಮುಗಿದೋಯ್ತು. ಇನ್ನು ನೀವು ಯಾಕೆ ಬೇಕು ಅವ್ರಿಗೆ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗಿತ್ತು? ರಿಜಿಸ್ಟರ್ಡ್ ಏನೋ ಒಟ್ಟು ಮಾಡಬೇಕಾಗಿತ್ತು, ಮಾಡಬೇಕಿತ್ತು. ಹಾಗಾಗಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇದು. ಅಗ್ರಿಮೆಂಟು ನಮಗೆ ಗೊತ್ತಿಲ್ಲ, ನಾವೇನು ಸರ್ಕಾರ ಮುಗಿಯೋವರೆಗೂ ಮುಗಿಯೋದಕ್ಕತ್ತೆ ಸರ್, ಅದು ನನಗೆ ಗೊತ್ತಿಲ್ಲ. ಎಸ್, ಓಕೆ, ಒಂದು ಹೇಳ್ತೀನಿ. ಭಾರತೀಯ ಜನತಾ ಪಕ್ಷದಲ್ಲಿರುವ ಮೂಲ ಭಾಳ ಜನ, ಭಾಳ ಜನ ಹಿರಿಯರಿಗೆ ಯಾರಿಗೂ ಖಾತೆ ಚೇಂಜ್ ಆಗಿಲ್ಲ. ಅದ್ರಲ್ಲಿ ಭಾಳ ಜನ ಈ ಸರ್ಕಾರ ಹತ್ರ ಏನು ಕೆಲಸ ಮಾಡಿಲ್ಲ. ಇವತ್ತು ದೇರ್ ಎಂಜಾಯಿಂಗ್ ಇಟ್, ದಟ್ಸ್ ಓಕೆ, ದಟ್ಸ್ ದೇರ್ ಪ್ರಾಬ್ಲಮ್. ಅವ್ರ ಖಾತೆನೇ ಮುಟ್ಟಲ್ಲ, ಅವ್ರ ಪ್ರಾಬ್ಲಮ್ ಅದು, ಅವ್ರ ಖಾತೆ ಬದಲಾಗಿಲ್ಲ. ಬಟ್ ಒಂದು ನೆನಪಿಟ್ಕೋಬೇಕು, ಅದೇನು ಅಂತಾರೆ, ಇವರು ಕೊಟ್ಟಿದ್ದೇನು ಹೇಳಿದ್ದೇನು ಏನಾದ್ರು ಮಾಡ್ಕೊಳ್ಳಿ. ನೀವು ಭಾರತೀಯ ಜನತಾ ಪಕ್ಷದ ಮೂಲದಲ್ಲೇ ಭಾಳ ಅಸಮಾಧಾನಿತರು ಇರ್ಬೋದು, ಮತ್ತು ವಲಸಿಗರಲ್ಲೂ ಈಗ ಅಸಮಾಧಾನಿತರು ಇರ್ಬೋದು.
ಯಾರೂ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ಈಗ. ಈಗ ಏನು ಮಾಡೋಕ್ಕಾಗಲ್ಲ ಯಾರ ಕೈಲುವೆ, ಅದು ಚೆನ್ನಾಗಿ ಗೊತ್ತು ಬಿ ಜೆ ಪಿಯವ್ರಿಗೂ ಯಡಿಯೂರಪ್ಪನವ್ರಿಗೂ. ಈ ಕ್ಷಣಕ್ಕೆ ಯಾರೂ ಏನೂ ಮಾಡ್ಕೊಳಕ್ಕಾಗಲ್ಲ. ಅಲವತ್ತುಕೊಳ್ಳಬಹುದು, ಅಳಬಹುದು, ಅರಿಚಾಡಬಹುದು, ಆಕ್ರೋಶದಿಂದ ಮಾತನಾಡಬಹುದು ಅಲ್ವಾ, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಯಾಕಂದರೆ ಇಮಿಡಿಯೇಟ್ ಆಲ್ಟರ್ನೇಟ್ ಪಾಲಿಟಿಕ್ಸ್ ಎಮರ್ಜ್ ಆಗೋ ಸ್ಟೇಜು ಕರ್ನಾಟಕದಲ್ಲಿ ಇಲ್ಲ, ಇಲ್ಲ ಯಾವುದಕ್ಕೂ ಕೂಡ ಇಲ್ಲ, ಇಲ್ಲ ಜಾಗ. ಹಾಗಾಗಿ ತಕ್ಷಣಕ್ಕೆ ಏನೂ ಆಗಲ್ಲ, ವೀಕ್ನೆಸ್ ಅನ್ನೇ ಈಗ ನಡೆಯುತ್ತೆ. ಎಲ್ಲ ಸಂಪುಟ ಸಭೆಗಳ ಸಚಿವ ಸಂಪುಟ ವಿಸ್ತರಣೆ ಆದಾಗಲೂ ಈ ಕಥೆಗಳನ್ನು ನಾವು ನೋಡಿದ್ದೀವಿ, ಹಂಗೆ ನಡೆಯುತ್ತೆ. ಓಕೆ, ಈ ಬಾರಿ ಖಾತೆಯಲ್ಲಿ ಮಾಧುಸ್ವಾಮಿ ಹಂಚಿಕೆ ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತ ನನಗೆ ಗೊತ್ತು, ಆಗಲೇ ಹೇಳದ್ವಲ್ಲ. ಆಮೇಲೆ ಎಲ್ಲ ಸಿದ್ಧಗಂಗಾ ಶ್ರೀಗಳ ಕಾರ್ಯಕ್ರಮ ಆಯಿತು, ಅವ್ರು ದೂರ ಇದ್ರು. ಮುಖ್ಯಮಂತ್ರಿಗಳ ಕಾರ್ಯಕ್ರಮದಿಂದ ಹೋದ ಮೇಲೆ ತುಮಕೂರಲ್ಲಿ ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ರು, ನಂಗೆ ಯಾವ ಅಸಮಾಧಾನನೂ ಇಲ್ಲಪ್ಪ, ಖಾತೆ ಹಂಚಿಕೆ ಅವ್ರ ಪರಮಾಧಿಕಾರ, ಕ್ಯಾಪ್ಟನ್ನು, ಅಂಪೈರು ಎಲ್ಲ ಅವರೇ. ನೋಡ್ರಿ ಚೀಫ್ ಮಿನಿಸ್ಟರ್ ಹೆಂಗೆ ಆಡಿಸ್ತಾರೋ ನಾವು ಹಂಗೆ ಆಡಬೇಕಪ್ಪ. ಹೌದು, ಅವರೇ ಕ್ಯಾಪ್ಟನ್ನು, ಅವರೇ ಅಂಪೈರು. ಮಾಧ್ಯಮಗಳಿಗೆ ರಾಜೀನಾಮೆ ಕೊಡ್ತೀನಿ, ಅದೇ ನಾನು ರಾಜೀನಾಮೆ ಕೊಡೋದಿದ್ರೆ ಮೊದಲೇ ಹೇಳ್ತೀನಿ ಬಿಡ್ರಪ್ಪ ನಿಮಗೆ ಅಂತ ಅಂದರು. ಅಷ್ಟರಲ್ಲ ಚೀಫ್ ಮಿನಿಸ್ಟರ್ ನಾನು ಮಾಧುಸ್ವಾಮಿ ಕರೆದು ಮಾತಾಡ್ತೀನಿ, ಅವರೆಲ್ಲರನ್ನೂ ಕರೆದು ಮಾತಾಡ್ತಾರೆ. ನನಗೆ ಯಾವ ಅಸಮಾಧಾನ ಇಲ್ಲ, ಖಾತೆ ಕೊಡೋದು ಹಂಚಿಕೆ ಮಾಡೋದು ಮುಖ್ಯಮಂತ್ರಿಗಳ ಪ್ರೆರೋಗೇಟಿವ್, ಅವರೇನು ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಆ ಕೆಲಸ ಮಾಡ್ತೀವಿ ಅಂತೇಳಿ. ರಾಜೀನಾಮೆ ಕೊಟ್ಟರೆ ಮೊದಲು ಹೇಳೋದು ತುಮಕೂರು ಪ್ರೆಸ್ನವ್ರಿಗೆ ನಾನು, ನಮಗೆ ಕ್ಯಾಪ್ಟನ್ನು, ಅಂಪೈರು, ಇಬ್ಬರು ಚೀಫ್ ಮಿನಿಸ್ಟ್ರು, ಅದನ್ನೆಲ್ಲ ಅವರು ವಿವೇಚನೆಗೆ ಬಿಡ್ತೀವಿ. ಅವ್ರು ಯಾವ್ದು ಮಾಡು ಅಂತಾರೆ ಅದು ಮಾಡ್ತೀವಪ್ಪ, ಅದನ್ನು ನಿಭಾಯಿಸಪ್ಪ ಅಂದಾಗ ಅದನ್ನು ನಿಭಾಯಿಸಿದ್ವಿ, ಇನ್ನೊಂದು ನಿಭಾಯಿಸು ಅಂದ್ರೆ ಅದನ್ನು ನಿಭಾಯಿಸ್ತೀವಿ. ಇನ್ನು ವಲಸಿಗರು ಮಾತ್ರ ಅಲ್ಲ, ಬಿಜೆಪಿ ನಾಯಕರಾದ ಅಸಮಾಧಾನ ಅವ್ರಿಗೆ ಬೇಜಾರು. ಗೃಹ ಖಾತೆ ಮತ್ತೆ ಬೆಂಗಳೂರು ಅಭಿವೃದ್ಧಿ ಬೇಕಿತ್ತಂತೆ ಸರ್ ಅವರಿಗೆ, ಬಟ್ ಅರಣ್ಯ ಕೊಟ್ಬಿಟ್ರು, ಏನ್ ಮಾಡೋದು ಎಲ್ಲರೂ. ಬಟ್ ವಿಜೇಂದ್ರ ಅವ್ರ ಮೇಲೆ ಒಂದಿಷ್ಟು ಆರೋಪ ಬಂದಿದೆ, ಹಸ್ತಕ್ಷೇಪದ ಆರೋಪ. ಬಟ್ ಅವ್ರು ಅವರು ಇವತ್ತು ಬೀದರ್ಲೆಲ್ಲ ಪ್ರತ್ಯಕ್ಷ ಆಗಿ ಅವ್ರು ಹೇಳಿದ್ರು, ಏ ಚಿಚ್ಚಿಚ್ಚೆ ಖಾತೆ ಹಂಚಿಕೆಯಲ್ಲಿ ನನ್ನ ಪಾತ್ರ ಇದೆ ಅನ್ನೋದೆಲ್ಲ ಸುಳ್ಳು. 4 ದಶಕಗಳ ಹೋರಾಟದ ಮೂಲಕ ಸಿ ಎಂ ಆದವರು ಯಡಿಯೂರಪ್ಪನವರು, ಹಸ್ತಕ್ಷೇಪದ ಕ್ವಶನ್ ಇಲ್ಲವೇ ಇಲ್ಲ, ನನ್ನ ಹಸ್ತಕ್ಷೇಪ ಇಲ್ಲಪ್ಪ. ಯಡಿಯೂರಪ್ಪ ಖಾತೆ ಹಂಚಿಕೆ ಅಷ್ಟೊಂದು ಸಲೀಸಲ್ಲ, ಎಲ್ಲರೂ ಸಮಾಧಾನ ಮಾಡೋಣ ಅಂತ ಅವರು ಅಂದರು. ಯಾರ ಹಸ್ತಕ್ಷೇಪನೋ, ಯಾರ ಕಾಲಕ್ಷೇಪನೋ, ಯಾರು ಕಚ್ಚಿದ್ರು ಯಾವನಿಗೆ ಗೊತ್ತ್ರಿ. ಸನ್ಮಾನ್ಯ ಯಡಿಯೂರಪ್ಪನವರು 3-4 ದಶಕಗಳ ಒಂದು ಸುದೀರ್ಘ ರಾಜಕೀಯ ಹೋರಾಟದಿಂದ ಹಿಂದೆ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಆಡಳಿತ ಹೇಗೆ ನಡೆಸಬೇಕು, ಯಾವ ರೀತಿ ಇದು ಮಾಡಬೇಕು ಅಂತಕ್ಕಂಥ ಅರಿವಿದೆ. ಹಾಗಾಗಿ ನನ್ನ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದು ನನ್ನ ಹಸ್ತಕ್ಷೇಪ ಇರತಕ್ಕಂಥದ್ದು, ಯಾವ್ಯಾವ ಆರೋಪಗಳು ನಿರಾಧಾರ. ಯಾರೇ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಅಸಮಾಧಾನ ಇಲ್ಲ, ಎಲ್ಲ ಇವತ್ತು ಎಲ್ಲರನ್ನು ಕರೆದು ವೈಯಕ್ತಿಕ ಮಾತಾಡಿದ್ದೇವೆ. ನಿಮಗೆ ಗೊತ್ತಿದೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೋದು, ಈ ಒಂದು ಪೋರ್ಟ್ಫೋಲಿಯೋ ಹಂಚುವಂಥದ್ದು ಸುಲಭದ ಕೆಲಸ ಅಲ್ಲ, ಎಲ್ಲರನ್ನು ತೃಪ್ತಿಪಡಿಸುವಂಥದ್ದು. ಇದ್ದದ್ರಲ್ಲಿ ಯಾರ್ಯಾರಿಗೆ ಏನೇನು ಸಾಧ್ಯನೋ ಕರೆದು ಮಾತನಾಡಿ ಸರಿಪಡಿಸಿ ಜವಾಬ್ದಾರಿ ಕೊಟ್ಟಿದ್ದೇನೆ. ಕೆಲಸ ಮಾಡಲಿ, ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಆ ಇಲಾಖೆ ಸರಿ ಬರಲಿಲ್ಲ ಅಂದರೆ ಇನ್ಯಾವುದಾದ್ರು ಒಳ್ಳೆ ಇಲಾಖೆ ಕೊಡೋಣ. ಕೆಲಸ ಮಾಡಲಿ, ಸ್ವಲ್ಪ ದಿನ ಆದ್ಮೇಲೆ ಇಲಾಖೆ ಸರಿ ಬರಲಿಲ್ಲ ಅಂದರೆ ಇನ್ಯಾವುದು ಒಳ್ಳೆ ಇಲಾಖೆ ಹೆಂಗ್ರಿ ಕೊಡ್ತೀರಿ? ಅದು ಕೆಲಸ ಮಾಡೋಕೆ ಯೋಗ್ಯ ಇರಲ್ಲ ಅಂತ ಮನೆಗೆ ಕಳಿಸ್ಬೇಕು, ಬೇರೆ ಯಾಕೆ ಕೊಡ್ತೀನಿ, ದೊಡ್ಡದು ಕೊಡ್ತೀರಿ. ಬಟ್ ಒಬ್ಬ ಮುಖ್ಯಮಂತ್ರಿಗಳ ಮಂತ್ರಿಗಳು ಅಷ್ಟೇ, ದೊಡ್ಡದು ಕೊಟ್ಟರೆ ಕೆಲಸ, ಸಣ್ಣದು ಕೊಟ್ಟರೆ ಇಲ್ಲ ಅಂತ ಅನ್ನೋ ಮನೋಭಾವ ಯಾಕೆ? ಎಲ್ಲ ಖಾತೆಗಳನ್ನು ನಿಭಾಯಿಸುವಂತ ಶಕ್ತಿ ಇರಬೇಕು. ಅದೇ ಅಲ್ವಾ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಭಾರತದ ಸರ್ಕಾರಗಳಲ್ಲಿ. ಓಕೆ, ಇನ್ನು ಸಚಿವ ವಂಚಿತ ರೇಣುಕಾಚಾರ್ಯರು ಸಮಾಧಾನ ಪಡಿಸೋಕೆ ಮುಖ್ಯಮಂತ್ರಿಗಳು ಬಂಪರ್ ಗಿಫ್ಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಹೊನ್ನಾಳಿ ಕ್ಷೇತ್ರಕ್ಕೆ 48 ಕೋಟಿ ವೆಚ್ಚದ ಏತ್ ನೀರಾವರಿ ಯೋಜನೆಗೆಲ್ಲ ಕೊಟ್ಟಿದ್ದಾರಂತೆ. ಅದೆಲ್ಲವೂ ಕೂಡ ಕ್ಯಾಬಿನೆಟ್ ಅನುಮತಿ ಸಿಗುತ್ತಾ ಏನು ಅಂತ ನೋಡ್ತಾ ಇದ್ದಾರೆ. ಬಟ್ ಅವರು ಹೇಳಿದ್ದಾರೆ, ನನಗೆ ಅನುದಾನ ಕೊಡೋದ್ರಲ್ಲಿ ಏನು ಹಿಂದೆ ಹಾಕಿಲ್ಲ, ಇದು 48 ಅಲ್ಲ ರೀ, 1000 ಕೋಟಿ ನನಗೆ ಅನುದಾನ ಕೊಟ್ಟಿದ್ದಾರೆ ಅಂತಿದ್ದಾರೆ. ಬಟ್ ದೆಹಲಿಗೆ ಹೋಗ್ಬಿಟ್ಟು ಅಲ್ಲಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ತಾರತಮ್ಯ ಮಾಡಿಲ್ಲ. 1000 ಕೋಟಿ ಕೊಡಿದರೆ ಅದೆಲ್ಲ ಬರೀ 48 ಕೋಟಿ ಅಲ್ಲ, ದೊಡ್ಡ ದೊಡ್ಡ ಯೋಜನೆಗಳು ಕೊಟ್ಟಿದ್ದಾರೆ. ಇವತ್ತು 48 ಕೋಟಿ ಅಂತ ಅದು ಸಚಿವ ಸಂಪುಟದ ಗೌಪ್ಯತೆ, ನಾನು ಮಾತಾಡಲ್ಲ. ರೇಣುಕಾಚಾರ್ಯ ಅವರ ಫ್ಲೈಟ್ ಟಿಕೆಟ್ ಇನ್ವೆಸ್ಟ್ಮೆಂಟ್, ಒಂದು 6-7 ಬೊಕೆಗಳ ಇನ್ವೆಸ್ಟ್ಮೆಂಟ್, ಏನಾದ್ರು ವರ್ಕ್ಔಟ್ ಆಗತ್ತಾ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI ಅಂತ ಕರಿತೀವಿ ಬಿಸ್ನೆಸ್ ಅಲ್ಲಿ. ROI ಬಂಡವಾಳದ ಮೇಲೆ ಬರಬಹುದಾದ ಲಾಭ, ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಅದೇನಾದ್ರು ಇದೆಯಾ ಇಲ್ವಾ ಮುಂದೆ ಗೊತ್ತಾಗ್ಬೋದು, ಈಗ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಬಟ್ 48 ಕೋಟಿ 36 ಕೋಟಿ ಇಂದ ಒಂದೊಂದು ಶಾಸಕರಿಗೆ ಕೊಡ್ತಾ ಹೋದರೆ ಅದು ಇನ್ನೊಂದು ಹೊಸ ಸಮಸ್ಯೆಯನ್ನು ಸ್ಟಾರ್ಟ್ ಮಾಡುತ್ತೆ. ಭಾಳ MLAಗಳು ಅದನ್ನೇ ಬಳಸ್ಕೊಳಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಿಂದೆ ಆಗಿದೆ ಇದು, ಎಮೋಷನಲಿ ಬ್ಲ್ಯಾಕ್ ಮೇಲ್ ಆಗಿದೆ. ಬಿಜೆಪಿ ಮನೆಯಲ್ಲಿ ಕತೆ ಕಚ್ಚಾಟ ನಡೀತಾ ಇದ್ರೆ
ಕಾಂಗ್ರೆಸ್ ಅಲ್ಲೂ ಅದೇ ಗಲಾಟೆ ಆಗಿದ್ಯಾ? ಆಯ್ತು, ಅದನ್ನ ಬೇರೆ, ಅದು ಸಪರೇಟ್ ತಾನೆ ಸ್ಟೋರಿ. ಬಿಜೆಪಿಯವ್ರ ಕತೆ ಹಿಂಗಾದ್ರೆ ಕಾಂಗ್ರೆಸ್ನವರು ನಮ್ದು ಇರಲಿ ತಗೊಂಡ್ರಿ ಒಂಚೂರು ಕೊಸರು ಅಂತ. ಕಾಂಗ್ರೆಸ್ ಈಗ ಕಾರ್ಯಾಧ್ಯಕ್ಷರ ಹುದ್ದೆಗೆ ಪ್ರಶ್ನೆ ಅಂತ ರಾಮಲಿಂಗಾರೆಡ್ಡಿ ಧ್ರುವನನ್ನ ನಿನ್ನೆ ಮಾಡಿದ್ರು, ಅದಕ್ಕೇನೋ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸ್ವಲ್ಪ ಗರಂ ಆಗಿದ್ರು. ಅಲ್ರಪ್ಪ, ಈಗಾಗಲೇ 3 ಮಾಡಿದ್ರಿ, ಇನ್ನೆರಡು ಮಾಡಿಟ್ಟಿದ್ದೀರಿ, ಏನ್ ಮಾಡೋದು? ನಾನೇ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದೀನಿ, ಇಷ್ಟೊಂದು ಅವಶ್ಯಕತೆ ಏನಕ್ಕಿದು? ಬೇಕಿತ್ತ ಇದು ಅಂತೀರಿ. ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಅಲ್ಲ ಡೆಲ್ಲಿಯಿಂದನೇ ಮಾಡ್ಬಿಟ್ರಂತೆ ಡೈರೆಕ್ಟ್ ಫೋನ್ ಮಾಡ್ಕೊಂಡು ಅವರೇನೇನೆ, ಹಂಗಾಗಿ ಅವ್ರಿಗೊಂದು ಸ್ವಲ್ಪ ಬೇಸರ ಆಯಿತು. ಮಾಡ್ರಪ್ಪ, ಈಗ ಡಿ ಕೆ ಅನ್ನೋದಕ್ಕೆ ಯಾಕೆ ಕೋಪ ಮಾಡ್ಕೊಳಕ್ ಹೋಗ್ಬೇಕು? ಈಗ 5-15 ಅದಕ್ಕೇನು ಸ್ಪೆಸಿಫಿಕ್ ಪವರ್ಸ್ ಇಲ್ಲ, ಓಡಾಡ್ಕೊಂಡಿರಪ್ಪ ವಿಸ್ಟಿಂಗ್ ಕಾರ್ಡ್ ಹಾಕೊಂಡು ಅಂದ್ರೆ ಆಯ್ತಪ್ಪ. ಅಧ್ಯಕ್ಷರು ಇವರೇ ಇರ್ತಾರಲ್ಲ ಸರ್, ಅದರಲ್ಲಿ ಬದಲಾವಣೆಗಳಿಲ್ಲ. ಮತ್ತೆ ಈಗ ನಮ್ಗೆ ಕರ್ನಾಟಕದಲ್ಲಿ ಮಾಡ್ಲಿಲ್ವಾ? ಮಂತ್ರಿಗಳು ಗಲಾಟೆ ಮಾಡ್ತಿದ್ರು, ನಾನು ಕ್ಯಾಬಿನೆಟ್ ಮಂತ್ರಿ, ನಾ ಕ್ಯಾಬಿನೆಟ್ ಮಂತ್ರಿ ಅಂತಿದ್ರು ಕಂಡ್ಕೊಂಡವ್ರೆಲ್ಲ. ಏನ್ ಮಾಡ್ಬಿಟ್ರಿ ಈಗ ಹೊಸ ಸಿಸ್ಟಮು? ಬರೋರೆಲ್ಲ ಕ್ಯಾಬಿನೆಟ್ ಮಂತ್ರಿಗಳೇ, ಎಲ್ಲರೂ ಕ್ಯಾಬಿನೆಟ್. ರಾಜ್ಯದಲ್ಲಿ ಇದ್ಬೇಕಾದಂತ ವ್ಯವಸ್ಥೆ ಏನಿತ್ತು ಮಂತ್ರಿಗಿರಿಗಳಲ್ಲಿ? ಸಂಪುಟ ದರ್ಜೆ, ರಾಜ್ಯ, ಉಪಮಂತ್ರಿ, ಡೆಪ್ಯೂಟಿ ಮಿನಿಸ್ಟರ್ ಎಲ್ಲ ಕಿತ್ತಾಕ್ಬಿಟ್ರಿ, ಎಲ್ಲ ಎಲ್ಲ ಈಕ್ವಲೆಂಟ್. ಬೋರ್ಡ್ ಅಂಡ್ ಕಾರ್ಪೊರೇಷನ್ಗಳನ್ನೇ ಕ್ಯಾಬಿನೆಟ್ ಮಾಡಿಟ್ಕೊಂಬಿಟ್ರಿ. ಅದೇ ಥರ ಎಲ್ಲರಿಗೂ ಖುಷಿ ಆಗತ್ತೆ ಅಂದರೆ ಆಲ್ ಚೀಫ್ ಮಿನಿಸ್ಟರ್ಸ್ ಒಂದು ಸೂಪರ್ ಚೀಫ್ ಮಿನಿಸ್ಟರ್ ಅಂತ ಮಾಡ್ಕೊಂಬಿಡಿ, ಏನು ಪ್ರಾಬ್ಲಮ್ಮು? ಒಳಕ್ಕೆ ಬರುವವರೆಲ್ಲ ಚೀಫ್ ಮಿನಿಸ್ಟರ್ಗಳೇ, ಬರೀ ನಂಬರ್ ಒನ್ ಚೀಫ್ ಮಿನಿಸ್ಟರ್ ಇದೆಯಲ್ಲ ಅದು ಸೂಪರ್ ಚೀಫ್ ಮಿನಿಸ್ಟರ್ ಅಂತ ಚೇಂಜ್ ಮಾಡಿಬಿಟ್ರೆ ಆಗೋಯ್ತಪ್ಪ, ಪ್ರಾಬ್ಲಮ್ ಸಾಲ್ವ್. ಎಲ್ಲರೂ ಮಾಜಿ ಮುಖ್ಯಮಂತ್ರಿಗಳು ನಡೆರಾಯತ್ಲ ಕಡೆಗೆ ಅನ್ಬೋದು. ಎಸ್, ಓಕೆ. ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಹಿಂದೆ ಭೇಟಿಯಾಗಿ ಸುದ್ದಿಯಾಗಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ದಿಢೀರಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವ್ರ ನಿವಾಸಕ್ಕೆ ಭೇಟಿ ಕೊಟ್ಟರು. ಅರ್ಧ ಗಂಟೆಗೂ ಹೆಚ್ಚು ಮಾತುಕತೆಯನ್ನು ನಡೀತಂತೆ. ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆದರೆ ಭೇಟಿ ಬಳಿಕ ಅವ್ರು ಹೇಳಿದ್ರು, ಏನೋ ರಾಜಕೀಯ ಚರ್ಚೆ ಇಲ್ಲ ರೀ, ನಮ್ದು ಹಳೆಯ ಸ್ನೇಹ, ಕ್ಷೇತ್ರದ ಅಭಿವೃದ್ಧಿ ಮಾತಾಡಿದ್ದೀವಿ ಅಂತ ಅಂದಿದ್ದಾರೆ. ನಟಿ ರಾಗಿಣಿ ದ್ವಿವೇದಿ 140 ದಿನಗಳ ಜೈಲುವಾಸ ಬಳಿಕ ಇವತ್ತು ಬಿಡುಗಡೆಯ ಭಾಗ್ಯ ದೊರೆತಿದೆ. ಬಟ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ರೋಹಿಂಟನ್ ನಾರಿಮನ್ ಅವರು ತ್ರಿಸದಸ್ಯ ಪೀಠ ಬೇಲ್ ಏನೋ ಕೊಟ್ಟು, ಬಟ್ ಬೇಲ್ ತಿರಸ್ಕರಿಸಿದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅವರು ಹೋಗಿದ್ರು. ಬಟ್ ಇವತ್ತು ಬಿಡುಗಡೆ ಆಗಲಿದ್ದಾರೆ ಅಂತ ಹೇಳಿದ್ದಾರೆ, ನಾಳೆಗೆ ಮೋಸ್ಟ್ಲಿ. ಕಾರಣ ಇವತ್ತು ಎಲ್ಲವೂ ಕೂಡ ಆಗಲಿಲ್ಲ, ಅದಕ್ಕೊಂದಷ್ಟು ವಾದಗಳನ್ನ ಪ್ರತಿವಾದಗಳನ್ನೆಲ್ಲ ಮಂಡಿಸಿದ್ದಾರೆ. ಹಂಗಾಗಿ ಅವರು ಕೊಟ್ಟಿದ್ದಾರೆ ಮೋಸ್ಟ್ಲಿ ನಾಳೆ ಬಿಡುಗಡೆ ಆಗಬಹುದು. ಇತ್ತ ಬೆಳಗಾವಿ ಗಡಿಯಲ್ಲಿ ಉದ್ಧಟತನವನ್ನ ಮೆರೆದಿದ್ದಾರೆ ಸರ್ ಮಹಾಪುಂಡ್ರಿಯವರು. ಈ ಬಾರಿ ಮಹಾರಾಷ್ಟ್ರದಿಂದ ಕರ್ನಾಟಕದ ನೆಲಕ್ಕೆ ನುಗ್ಗಿ ಪುಂಡಾಟವನ್ನು ಪ್ರದರ್ಶನ ಮಾಡಿದರೆ ಬೆಳಗಾವಿ ಪಾಲಿಕೆ ಮುಂಭಾಗ ಕನ್ನಡ ಧ್ವಜ ತೆರವು ಮಾಡಬೇಕು, ಆ ಸ್ಥಳದಲ್ಲಿ ಭಗವಾಧ್ವಜ ಸ್ಥಾಪನೆ ಮಾಡಬೇಕು ಅಂತ ಶಿವಸೇನೆ ಪುಂಡು ಎಲ್ಲರೂ ಕೂಡ ಡ್ರಾಮಾ ಮಾಡಿದ್ದಾರೆ. ಬೆಳಗಾವಿಯಿಂದ 10 ಕಿಲೋಮೀಟರ್ ದೂರದ ಶಿನ್ನೋಳಿ ಗಡಿಭಾಗ ಅದು, ಕೋಗನಹಳ್ಳಿ ಚೆಕ್ಪೋಸ್ಟ್ ಬಳಿ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ರು ಕೂಡ ಕೊಲ್ಲಾಪುರದಿಂದ ಶಿವಸೇನೆ ಪುಂಡ್ರೆಲ್ಲ ಬಂದಿದ್ರು, ಕಿರಿಕ್ ಮಾಡಿದ್ರು, ನಮ್ಮ ಪೊಲೀಸರನ್ನೇ ತಳ್ಳುವಂಥ ಕೆಲಸಕ್ಕೆ ಮಾಡಿದ್ರು, ಸಂಚಾರ ಎಲ್ಲ ಅಸ್ತವ್ಯಸ್ತ ಆಗೋಗ್ಬಿಟ್ಟಿತ್ತು. 28ರಂದು ಸಭೆ ಮಾಡಿ ತೀರ್ಮಾನ ಮಾಡೋಣ ಅಂತ ಅಂತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಅಲ್ಲೊಂದಿಷ್ಟು ಬಿಗಿಯಾದಂಥ ವಾತಾವರಣ ಇದೆ. ನಿನ್ನೆ ನಮ್ಮ ಪೊಲೀಸರು ತಳ್ಳಬೇಕಾಗಿರಲಿಲ್ಲ, ಲಾಠಿ ಚಾರ್ಜ್ ಮಾಡಬೇಕಿತ್ತು, ಅರೆಸ್ಟ್ ಮಾಡಬೇಕಿತ್ತು, ತಗೊಂಡು ಪ್ರೊಡ್ಯೂಸ್ ಮಾಡಿ ಒಳಕ್ಕೆ ಹಾಕಬೇಕಾಗಿತ್ತು ಫಾರ್ ಡಿಸ್ಟರ್ಬಿಂಗ್ ಪೀಸ್ಗೆ. ಸಿಂಪಲ್. ಬಟ್ ಅದಕ್ಕೆ ಮುಂದೆ ಆಗಲಿಲ್ಲ ಸರ್, ನಾವು ಪದೇ ಪದೇ ಇದನ್ನೇ ಮಾಡ್ತಾ ಇದೀವಿ, ಇಂಥವ್ರನ್ನ ಒಳಗಡೆ ಹಾಕ್ತಾ ಇಲ್ಲ ಸರ್. ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಯಾಕೆ ಅಂತ? ಯಾಕೆ ಆ ಭಾಗದಲ್ಲಿ ಯಾಕೆ? ಅದನ್ನು ಬಿ ಜೆ ಪಿ ಉತ್ತರ ಕೊಡಲಿ ಅಥವಾ ರಾಜ್ಯ ಸರ್ಕಾರ ಉತ್ತರ ಕೊಡಲಿ, ಬಿ ಜೆ ಪಿನಕ್ಕಿಂತ ರಾಜ್ಯ ಸರ್ಕಾರ ಉತ್ತರ ಕೊಡಲಿ, ಕೊಡಿ. ನಿಮಗೆ ನಶೇಲಿದ್ದೀರೋ ಹೆಂಗಿದ್ ಏನು ಕತೆ? ಅಲ್ಲ, ನಿನ್ನೆ ನಮ್ಮ ಪೊಲೀಸರು ನುಗ್ಗಿದ್ದಕ್ಕೇನೆ ಎಷ್ಟೊಂದು ಮಾತಾಡ್ಬಿಟ್ಟು. ಆ ಭಾಗದಲ್ಲಿರುವಂತ ಅದೇ ಮಹಿಳೆಯರು ವನಿತೀರು ಎಲ್ಲೋದ್ರು ಸರ್? ಲೀಡರ್ಸ್ ಯಾರು ಇಲ್ಲ. ಅದೇ ಭಾಗದಲ್ಲಿರೋ ಶಾಸಕರ್, ಅದೇ ಕ್ಷೇತ್ರದಲ್ಲಿರೋರು, ಖಾನಾಪುರ ಗಡಿಯಲ್ಲಿರೋ ಅನೇಕಪುರ ಗಡಿ. ಎಲ್ಲೋಯ್ತು ಮೇಡಮ್ ನಿಮ್ ವಾದ ಇವತ್ತು? ಇಲ್ಲಿ ಪೊಲೀಸ್ ತೋರ್ಮೇಲೆ ಟಚ್ ಅಪ್ ಅಂದಿದ್ದಕ್ಕೆ ಹಿಂಗೆ ಆಡಿದ್ರಲ್ಲ, ಈಗ ಈ ಪೋಖ್ರಿಗಳು ಪುಂಡ್ರಿಗೆ ರಾಜ್ಯ ಸರ್ಕಾರ ಸತ್ತೋಗಿದೆಯಾ ಅಂತ ನನಗೆ ಈ ವಿಚಾರದಲ್ಲಿ ಡೌಟು. ಏನು ಅಥವಾ ನಿಮ್ಮ ಸ್ವಾರ್ಥದ ಪ್ರಮಾಣ ಎಲ್ಲಿಗೆ ತಲುಪಿದೆ ಅಂತ ನನಗೆ ಅನುಮಾನ. ಇದಕ್ಕೆ ಒಂದು ಸೀರಿಯಸ್ಲಿ ಕನ್ನಡಿಗರ ಹೆಸರಿನಲ್ಲಿರೋ ಸಂಸ್ಥೆಗಳನ್ನ ಬಿಟ್ಟು ಒಂದು ಹೋರಾಟನೂ ನಡೀಬೇಕು ಇದಕ್ಕೆ ಅನಿಸ್ತಿದೆ. ಯಾಕಂದರೆ ಸರ್ಕಾರ ಲೈಟಾಗಿ ತಗೋತಿದೆ ಕನ್ನಡದ ಸಂಘಟನೆ. ಏನು ಮಾಡ್ಕೋತಾರೆ? ಒಂದು ಭಾಷಣ ಮಾಡ್ಕೋತಾರೆ, ಒಂದು ಪ್ರತಿದಾನ ಮಾಡ್ಕೋತಾರೆ, ಪ್ರತಿಕೃತಿಯನ್ನು ಒಂದು ಬೈಕೊಂಡು ಓಡಾಡ್ತಾರೆ, ಭಾಳ ಹೆಚ್ಚಿದ್ರೆ ಬಂದ್ ಮಾಡ್ಬಿಡ್ತೀವಿ ಅಂತಂತಾರೆ, ಅಷ್ಟೇ ತಾನೇ ಮಾಡ್ಕೊಂಡೋಗಿ ಅದೇನು ಮಾಡ್ತಾರೆ ನೋಡೋಣ ಅಂತ. ಇದಕ್ಕೆ ಇನ್ನೊಂದು ರೂಪದ ಚಳವಳಿ ಮುಟ್ಟಿಸ್ಬೇಕು ಇವ್ರಿಗೆ, ಬಿಸಿನ ಇವ್ರಿಗೆ, ಇಲ್ದಿರ ದಾರಿಗೆ ಬರಲಿಕ್ಕಿಲ್ಲ. ಇದೇ ರೀತಿ ನೆಗ್ಲೆಕ್ಟ್ ಮಾಡಿ ಅಮೆರಿಕದ ಅಧ್ಯಕ್ಷರಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದ ಜೋ ಬೈಡನ್ ಮೊದಲ ದಿನವೇ 15 ಮಹತ್ವದ ಆದೇಶಗಳು ಮಾಡಿದ್ದಾರೆ. ಭಾರ ಟ್ರಂಪ್ ಆದೇಶಗಳನ್ನೆಲ್ಲ ಹಿಂದಕ್ಕೆ ತೊಗೊಂಡಿದ್ದಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಪ್ಯಾರಿಸ್ ಒಪ್ಪಂದಕ್ಕೆ ವಾಪಸ್ ಹೋಗಿದ್ದಾರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಗೆ. ಮುಸ್ಲಿಂ ಆಫ್ರಿಕಾ ರಾಷ್ಟ್ರಗಳ ಮೇಲೆ ಹೇರಿದ ಪ್ರವಾಸದ ನಿಷೇಧಗಳನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಮೆಕ್ಸಿಕೋ ಅಮೆರಿಕದ ಗಡಿಯಲ್ಲಿ ಗೋಡೆ ಕಟ್ಟೋ ಕೆಲಸಕ್ಕೆ ಸ್ಥಗಿತ ಮಾಡಿ ಸಾಕು ಅಂದಿದ್ದಾರೆ. ವಲಸಿಗ ನಿರಾಶ್ರಿತರ ರಕ್ಷಣೆಗೆ ಮುಂದಕ್ಕಾಗಿದ್ದಾರೆ. ಹಿಂಗೆ ಎಲ್ಲ ಕ್ರಮ ತಗೊಂಡಿದ್ದಾರೆ ಒಂದಷ್ಟು. ಯಾವ್ಯಾವ್ದು ಅವ್ರು ಮಾಡಿದ್ರು ಅದು ಸರಿ ಇಲ್ಲ ಅಂತ ಇವರು ಮಾಡಿದ್ದಾರೆ ಕೂತ್ಕೊಂಡು. ಆಲ್ರೈಟ್, ಇದು ಮುಂದಕ್ಕೇನಾಗುತ್ತೆ
ಗೊತ್ತಿಲ್ಲ, ವಿ ಡೋಂಟ್ ನೋ. ಈ ಮಧ್ಯೆ ಬೈಡನ್ ಪ್ರಮಾಣ ಸ್ವೀಕರಿಸಿದ ಬೆನ್ನಲ್ಲೇ ಟ್ರಂಪ್ ಆಡಳಿತದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಸೇರಿದಂತೆ 27 ಆಡಳಿತಗಾರರಿಗೆ ಚೀನಾ ಸರ್ಕಾರ ನಿರ್ಬಂಧ ಇಳಿದೆ. ಅಯ್ಯೋ, ಅವರ ಅಧಿಕಾರದಿಂದ ಇಳಿದ ಮೇಲೆ ನಿರ್ಬಂಧ? ಅಮೆರಿಕದ ನೂತನ ಅಧ್ಯಕ್ಷರಾಗಿ ಜೋ ಬೈಡನ್ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಭಾರತದ ಷೇರ್ ಮಾರುಕಟ್ಟೆ ಸಿಕ್ಕಾಪಟ್ಟೆ ಎದ್ಬಿಟ್ಟಿದೆ. ಸಾರ್ವಕಾಲಿಕ ದಾಖಲೆಯನ್ನು ಸೃಷ್ಟಿ ಮಾಡಿದೆ. 90ರಲ್ಲಿ ಆದಂತಹ ಇತಿಹಾಸವನ್ನು ಈ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ದಾಖಲೆಯನ್ನು ಷೇರು ಸೂಚ್ಯಂಕ ಸೆನ್ಸೆಕ್ಸ್ ಮೊದಲ ಬಾರಿಗೆ 50,000 ಅಂಕಗಳ ಗಡಿ ದಾಟಿದೆ. ಸೆನ್ಸೆಕ್ಸ್ 0.45% ಏರಿಕೆಯೊಂದಿಗೆ 50,104 ಅಂಶಗಳನ್ನು ಮುಟ್ಟಿದೆ. ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 2ನೇ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ಇವತ್ತು ನಡೀತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಏನಿದೆ January 21 ದಾಸೋಹ ದಿನವಾಗಿ ಆಚರಿಸ್ತೀವಿ ಅಂತಂದರು. ಗುಡ್ ಐಡಿಯಾ, ನಾಟ್ ಅ ಬ್ಯಾಡ್ ಐಡಿಯಾ ಅದು. ಸಿದ್ಧಗಂಗಾ ಶ್ರೀಗಳ ಸ್ಮರಣೆ ಇಲ್ಲದ ದಿನವನ್ನು ನಾನು ಪ್ರಾರಂಭಿಸಲ್ಲ ಅಂತ ಅವ್ರು ಹೇಳ್ಕೊಂಡ್ರು. ಅವರು ಹುಟ್ಟೂರು ವೀರಾಪುರ ಗ್ರಾಮದ ಅಭಿವೃದ್ಧಿಗೆ 80 ಕೋಟಿ ಹಣ ಬಿಡುಗಡೆ ಮಾಡಿದ್ದೀವಿ, ವೀರಾಪುರ ಗ್ರಾಮವನ್ನು ಆದರ್ಶ ಗ್ರಾಮವಾಗಿಸ್ತೀವಿ, 10 ಕೋಟಿ ನೀಡ್ತೀವಿ ಅಂತೆಲ್ಲ ಹೇಳಿದ್ರು. ಈಗಿನ ಪೀಠಾಧಿಪತಿ ಸಿದ್ಧಲಿಂಗ ಸ್ವಾಮಿಗಳು ಮಾತನಾಡಿ ಶ್ರೀಗಳ ಅಂತರಂಗದ ಶಿಷ್ಯರು ವೀರಾಪುರ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣ ದಿನವನ್ನ ದಾಸೋಹ ದಿನವನ್ನಾಗಿ ಆಚರಿಸಬೇಕು, ಅದಕ್ಕೆ ಸರ್ಕಾರಿ ಒಂದು ಆಜ್ಞೆಯನ್ನು ಸಹ ನಾನು ಹೊರಡಿಸ್ತೇನೆ. ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿದೇನೆ, ನಾನು ಒಂದು ದಿವಸ ಕಳೆದಿಲ್ಲ. ಬೆಳಗ್ಗೆ ಎದ್ದು ಅವರ ಸ್ಮರಣೆ ಮಾಡಿ ನನ್ನ ದಿನಚರಿಯನ್ನ ಪ್ರಾರಂಭ ಮಾಡ್ತೇನೆ. ಅವರು ಹುಟ್ಟೋರಾದ ವೀರಾಪುರದಲ್ಲಿ 111 ಎತ್ತರದ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ 25 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೇನೆ. ಅದು ಸುಂದರವಾದ ಯಾತ್ರಾ ಸ್ಥಳ ಆಗಬೇಕು ಅಂತ ನಮ್ಮ ಅಪೇಕ್ಷೆ. ಅದೆಲ್ಲ ಸಂಸ್ಮರಣೆಯ ಕಾರ್ಯಕ್ರಮವನ್ನು ನಾವು ಈ ವರ್ಷ ಸರಳವಾಗಿ ಮಾಡಬೇಕು, ಯಾವುದೇ ವಿಜೃಂಭಣೆ ಬೇಕಾಗಿರಲಿಲ್ಲ. ಆದರೆ ಒಂದು ಮಾತನ್ನು ಮುಖ್ಯಮಂತ್ರಿಗಳು ಕೇಳೋಣ, ಬರ್ತಾರಾ ಅಂತ ಹೇಳಿ ಕೇಳಿದ ತಕ್ಷಣ ಮುಖ್ಯಮಂತ್ರಿಗಳು ಒಪ್ಕೊಂಡ್ಬಿಟ್ರು. ಯಾಕೆಂದರೆ ಅವರ ಅಂತರಂಗದ ಶಿಷ್ಯರು ಅವರು. ಅವ್ರಿಗೆ ಯಾವತ್ತೂ ಕೂಡ ಪರಮ ಪೂಜ್ಯರ ಬಗ್ಗೆ, ಮಠದ ಬಗ್ಗೆ ಅಪಾರವಾದ ಭಕ್ತಿ ಇದ್ದಂತಹದ್ದು. ಪುರಸಭೆಯಿಂದ ಅವರಿಗೆ ಬಹಳ ವರ್ಷಗಳಿಂದ ಅವರು ಒಪ್ಪಿಸ್ಕೊಂಡಿದ್ದಾರೆ. ಹೌದು ಸರ್. ಇನ್ನೊಂದು ವಾರದಲ್ಲಿ 4 ವರ್ಷಗಳ ಕಾಲ ಜೈಲು ಶಿಕ್ಷೆಯಿಂದ ಮುಕ್ತರಾಗಿರುವಂತಹ ಜಯಲಲಿತಾ ಆಪ್ತ ಶಶಿಕಲಾ ನಟರಾಜನ್ ಆರೋಗ್ಯ ಬಿಗಡಾಯಿಸಿದೆ. ಉಸಿರಾಟದ ತೀವ್ರ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಶಶಿಕಲಾಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಬೋರಿಂಗ್ ಅಲ್ಲಿ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದ್ರು, ಬಟ್ ಈಗ ಅವರಿಗೆ ಕೊರೋನಾ ಪಾಸಿಟಿವ್ ಇದೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕಂತೂ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಕೋವಿಡ್ ಟೆಸ್ಟ್ ಮಾಡಿಸಿದ್ದಾರೆ, ಎಲ್ಲವೂ ಕೂಡ ಈಗ ಬಂದಿದೆ. 3-4 ದಿನಗಳಲ್ಲಿ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತಂತಿದ್ದಾರೆ. ಬಟ್ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಪಾಸಿಟಿವ್ ವರದಿ ಈಗ ಬರ್ತಾ ಇದೆ, ಬಹಳ ಆಶ್ಚರ್ಯ ನನಗೆ. ರಾಜ್ಯ ಸರ್ಕಾರ ಇಮಿಡಿಯೇಟ್ಲಿ ಕ್ರಮ ತಗೋಬೇಕು. ಅವ್ರು ಸಪರೇಟ್ ಸೆಲ್ಲಲ್ಲಿದ್ದರು. ಇನ್ನು ಬಿಡುಗಡೆಗೆ 3 ದಿನ ಇದ್ದ ಕರೋನಾ ಬಂತು ಅಂದ್ರೆ ಎಲ್ಲಿಂದ ಬಂತು? ಅವ್ರು ಸುತ್ತಮುತ್ತಲಿದ್ದವ್ರು ಯಾರ್ಯಾರಿಗೆ ಬಂದ್ಬಿಟ್ಟಿದೆಯೋ ಜೈಲಲ್ಲೆಲ್ಲ, ಜೈಲ್ಗೆಲ್ಲ ಹಬ್ಬಬಿಟ್ಟ ಅಂತ ನೋಡ್ಕೊಳ್ರಪ್ಪ, ಚೆಕ್ ಮಾಡಿಸ್ಬೇಕು. ಹಾಂ, ಅರ್ಜೆಂಟಾಗಿ ಚೆಕ್ ಮಾಡಿಸಿ. ಅವ್ರು ಬಿಡುಗಡೆ 4 ದಿನ ಹಿಂಗೂ ಹಂಗೂ ಆಗತ್ತೆ. ಟೆಸ್ಟ್ ಜೈಲಲ್ಲಿರೋರಿಗೆ ಬಂದಿದ್ರೆ ಅಲ್ಲ, ಬಿಡುಗಡೆ ಎಲ್ಲಿಂದ ಮಾಡಿಕೊಂಡು ಬೇಕಾದ್ರೆ ಎಲ್ಲನೂ ಆಸ್ಪತ್ರೆಲಿ ಕಂಟಿನ್ಯೂ ಮಾಡ್ಕೋಬೋದು.